ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಕುಣಿಗಲ್ ಪುರಸಭೆ ಚುನಾವಣೆ ಸ್ಪರ್ಧೆ ಸಂಬಂಧ ಕಾಂಗ್ರೆಸ್ ಅಭ್ಯರ್ಥಿಗಳಲ್ಲಿ ಗೊಂದಲ ಉಂಟಾಗಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಕುಣಿಗಲ್ ಪುರಸಭೆ ಚುನಾವಣೆಗೆ 17ನೇ ವಾರ್ಡ್ಗೆ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಗೆ ನೀಡಿದ ಬಿ ಫಾರಂ ಅನ್ನು ನೋಡುವ ನೆಪದಲ್ಲಿ ಆಕಾಂಕ್ಷಿತ ಅಭ್ಯರ್ಥಿ ಕಸಿದುಕೊಂಡನೆಂದು ಆರೋಪಿಸಿ ಬಿ ಫಾರಂ ಪಡೆದ ಅಭ್ಯರ್ಥಿ ಹಾಗೂ ಬೆಂಬಲಿಗರು ಪ್ರತಿಭಟನೆಗೆ ಇಳಿದ ಹಿನ್ನೆಲೆಯಲ್ಲಿ ತಾಲೂಕು ಕಚೇರಿ ಆವರಣದಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ ಘಟನೆ ನಡೆಯಿತು. ಪುರಸಭೆ ಚುನಾವಣೆಯ 17ನೇ ವಾರ್ಡಿನಲ್ಲಿ ಸಂಪೂರ್ಣ ಮುಸ್ಲಿಂ ಜನಾಂಗದವರೇ ಇದ್ದರೂ ಸಾಮಾನ್ಯ ಮಹಿಳೆಗೆ ಮೀಸಲಾಗಿ ಕಾಂಗ್ರೆಸ್ನಿಂದ ಪುರಸಭೆಯ ಮಾಜಿ ಉಪಾಧ್ಯಕ್ಷರಾಗಿದ್ದ ಅಬ್ದುಲ್ ಹಮೀದ್ ರವರ ಸಂಬಂಧಿ ಅಸ್ಮಾ ಹಾಗೂ ಇದೇ ವಾರ್ಡಿನ ಜಬಿಯವರ ಪತ್ನಿ ಸುಲ್ತಾನ ನಡುವೆ ಟಿಕೆಟ್ ಪಡೆಯಲು ತೀವ್ರ ಪೈಪೋಟಿ ಏರ್ಪಟ್ಟು ರಾಜ್ಯ ಮಟ್ಟದ ಮುಖಂಡರಿಂದಲೂ ಒತ್ತಡ ಹಾಕಿಸಿದರು. ಆದರೆ ಅಂತಿಮವಾಗಿ ಶಾಸಕ ಡಾಕ್ಟರ್ ರಂಗನಾಥ್ ಅವರ ಅಬ್ದುಲ್ ಹಮೀದ್ ರವರ ಸಂಬಂಧಿ ಅಸ್ಮಾ ಅವರಿಗೆ ಬಿಫಾರ್ ನೀಡಿದ್ದರು. ಆದರೆ ಮತ್ತೊರ್ವ ಆಕಾಂಕ್ಷಿ ಜಬಿ ತಮ್ಮ ಬಣಕ್ಕೆ ಟಿಕೆಟ್ ನೀಡುತ್ತಾರೆ ಎಂದು ಕಾದು ಕುಳಿತಿದ್ದರು. ಈ ಮಧ್ಯೆ ಹಮೀದ್ ಅವರಿಗೆ ಟಿಕೆಟ್ ನೀಡಿದ್ದಾರೆ ಎಂದು ತಿಳಿದು ತೀವ್ರ ಅಸಮಾಧಾನಗೊಂಡರು ಎನ್ನಲಾಗಿದೆ. ಗುರುವಾರ ಮಧ್ಯಾಹ್ನ 1:30 ವೇಳೆಗೆ ಏಕಾಏಕಿ ತಾಲೂಕು ಕಚೇರಿ ಜಮಾವಣೆಗೊಂಡ ಅಬ್ದುಲ್ ಹಮೀದ್ ಮತ್ತು ಅವರ ಬೆಂಬಲಿಗರು ನಮಗೆ ಅನ್ಯಾಯವಾಗಿದ್ದು ನ್ಯಾಯ ಕೊಡಿಸುವಂತೆ ಜೋರಾಗಿ ಕೂಗಾಟ ನಡೆಸಿದರು. ಈ ಮಧ್ಯೆ ಅಬ್ದುಲ್ ಹಮೀದ್ ತಾವು ತಮ್ಮ ಸಂಬಂಧಿ ಅಸ್ಮಾ ಅವರಿಗೆ ಬಿಫಾರಂ ಟಿಕೆಟ್ ಅನ್ನು ಶಾಸಕರಿಂದ ಪಟ್ಟಣದ ಆರ್ಎಂಸಿ ಯಾರ್ಡ್ ಬಳಿ ಪಡೆದು ತಾಲೂಕು ಕಚೇರಿಗೆ ತರುವ ಮಾರ್ಗ ಮಧ್ಯೆ ಜಬಿ ಎಂಬುವರು ಬೆಂಗಳೂರಿನಿಂದ ಹುಡುಗರನ್ನ ಕರೆದುಕೊಂಡು ಬಂದು ತಮ್ಮನ್ನ ಅಡ್ಡಗಟ್ಟಿ ಬಿಫಾರಂ ಅನ್ನು ಕಸಿದುಕೊಂಡು ಹೋಗಿದ್ದಾರೆ. ನಮಗೆ ನ್ಯಾಯ ಕೊಡಿಸಬೇಕು, ಸ್ವಲ್ಪ ಸಮಯ ಇರುವುದರಿಂದ ದಾಖಲೆ ಹೊಂದಿಸಿಕೊಳ್ಳಲಾಗುವುದಿಲ್ಲ ಎಂದು ಅಳಲು ತೋಡಿಕೊಂಡು ಹಲ್ಲೆ ನಡೆಸಿದ ಜಬಿ ಮತ್ತು ಇತರರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ತಮಗೆ ಪಕ್ಷದ ವರಿಷ್ಠರು ಬೇರೆ ಬಿಫಾರಂ ನೀಡಬೇಕು ಎಂದು ಧರಣಿಗೆ ಇಳಿದರು. ಮಧ್ಯ ಪ್ರವೇಶಿಸಿದ ಸಿಪಿಐ ಬಾಲಾಜಿ ಸಿಂಗ್, ಪಿಎಸ್ಐ ಪುಟ್ಟೇಗೌಡ ಇನ್ನೂ ಸಮಯ ಇರುವ ಕಾರಣ ದಾಖಲೆ ಪಡೆದು ನಾಮಪತ್ರ ಸಲ್ಲಿಸುವಂತೆ ಸೂಚಿಸಿದರು. ಈ ಮಧ್ಯೆ ಜಬಿ ಬೆಂಬಲಿಗರು ಹಾಗೂ ಅಮಿತ್ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ನಡೆದು ಸ್ಥಳದಲ್ಲಿ ಪೊಲೀಸರಿದ್ದಾರೆಂದು ಲೆಕ್ಕಿಸದೆ ಪರಸ್ಪರ ಹಲ್ಲೆಗೆ ಮುಂದಾದರು. ಹಲ್ಲೆಕೋರರನ್ನ ನಿಯಂತ್ರಿಸಲು ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಎರಡು ಕಡೆಯವರನ್ನ ಚದುರಿಸಿ ತಾಲೂಕು ಕಚೇರಿ ಆವರಣದಿಂದ ತೆರವುಗೊಳಿಸಿದ್ರಿಂದ ಪರಿಸ್ಥಿತಿ ತಿಳಿಗೊಂಡಿತು. ಕೊನೆಗೆ ಎಚ್ಚೆತ್ತ ಕಾಂಗ್ರೆಸ್ ಮುಖಂಡ ಮತ್ತೊಂದು ಬಿ ಫಾರಂ ನೀಡಿ ಅಗತ್ಯ ದಾಖಲೆಗಳೊಂದಿಗೆ ನಾಮಪತ್ರ ಸಲ್ಲಿಸಿದರು. ವಾರ್ಡ್ ನಂಬರ್ 17 ಕೊಟ್ಟಿದ್ರು ಜಬಿ ಕಡೆಯಿಂದ ಬೆಂಗಳೂರು ಹುಡುಗು ಬಂದು ನನಗೆ ಹೊಡೆದು ಬಿ ಫಾರಂ ನನ್ನ ಡಾಕ್ಯುಮೆಂಟ್ ತಗೊಂಡು ಹೋಗ್ಬಿಟ್ಟರು. ಎಂಎಲ್ಎ ಅವರು ಬಿ ಫಾರಂ ಕೊಟ್ಟರು ತಗೊಂಡ್ಬತ್ತಿದ್ದು ನನಗೆ ಹೊಡೆದು ತಗೊಂಡು ಹೋಗ್ರೆ ಸರ್. ನನ್ಗೆ ಕೂತ್ಕೊಂಡು ಬಿ ಫಾರಂ ರೆಡಿ ಮಾಡ್ಕೊಂಡು ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಬಂದಿದ್ದೆ ನಮ್ಮ ಮಕ್ಕಳ ಮನೆ ಅಲ್ಲಿ ಕೂತ್ಕೊಂಡು ರೆಡಿ ಮಾಡ್ಕೊಂಡು ಬಿ ಫಾರಂ ತಗೊಂಡ್ಬರತ್ತೆ ಬಲ್ಲಿ ಜಬ್ಬಿ ಕಡೆಯವರು ತಂದಿರು ಅವರೆಲ್ಲ ಸೇರಿ ಅವರು ನನಗೆ ಹೊಡೆದು ಬಿ ಫಾರಂ ಡಾಕ್ಯುಮೆಂಟ್ ಎಲ್ಲ ತಗೊಂಡೋಗ್ರೆ. ತಿಪಟೂರು ನಗರಸಭೆಯ 31ನೇ ವಾರ್ಡ್ಗಳ ಪೈಕಿ 27ರಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ ಎಂದು ಮುಖಂಡ ಲೋಕೇಶ್ವರ್ ತಿಳಿಸಿದ್ದಾರೆ. ತಿಪಟೂರು ನಗರಸಭೆಯ 31 ವಾರ್ಡ್ಗಳ ಪೈಕಿ 27 ವಾರ್ಡ್ಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದು, ಈ ಪೈಕಿ 13 ವಾರ್ಡ್ಗಳಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಮೂಲಕ ಜೆಡಿಎಸ್ ಸಮಬಾಳು ಸಮಪಾಲು ತತ್ವಕ್ಕೆ ಬದ್ದವಾಗಿದೆ ಎಂದು ಮುಖಂಡ ಲೋಕೇಶ್ವರ್ ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಲೋಕೇಶ್ವರ್, 29ರಂದು ನಡೆಯಲಿರುವ ನಗರಸಭಾ ಚುನಾವಣೆಗೆ ಪಕ್ಷದ ವತಿಯಿಂದ 27 ಮಂದಿಗೆ ಸ್ಪರ್ಧಿಸಲು ಬಿಫಾರಂ ನೀಡಲಾಗಿದೆ. 14 ಪುರುಷರು ಮತ್ತು 13 ಮಹಿಳೆಯರು ಸ್ಪರ್ಧಿಸಲಿದ್ದಾರೆ. ಪಕ್ಷ ಸಂಘಟನೆ ದೃಷ್ಟಿಯಿಂದ 8 ಮಂದಿ ಮುಸಲ್ಮಾನರಿಗೆ, 5 ಲಿಂಗಾಯತರಿಗೆ, 3 ಒಕ್ಕಲಿಗರಿಗೆ, 3 ಪರಿಶಿಷ್ಟ ಜಾತಿ, 1 ಪರಿಶಿಷ್ಟ ಪಂಗಡ ಮತ್ತು ಒಬಿಸಿ ಕೆಟಗರಿಯ ಎಲ್ಲಾ ಜನಾಂಗದ ಒಟ್ಟು 7 ಮಂದಿಗೆ ಟಿಕೆಟ್ ನೀಡುವ ಮೂಲಕ ಜೆಡಿಎಸ್ ಪಕ್ಷ ಸಮಪಾಲು ಸಮಬಾಳು ತತ್ವ ಸಾರಿದೆ ಎಂದರು. ಬಿಜೆಪಿಯನ್ನ ದೂರವಿಡುವ ದೃಷ್ಟಿಯಿಂದ 1ನೇ ವಾರ್ಡ್ನ ಕಾಂಗ್ರೆಸ್ ಅಭ್ಯರ್ಥಿ ಕುರುಬ ಜನಾಂಗದ ರೇಣುಕಮ್ಮ ಮತ್ತು 12ನೇ ವಾರ್ಡ್ನಿಂದ ಸ್ಪರ್ಧಿಸಿರುವ ಮಾಜಿ ಸದಸ್ಯ ಶ್ರೀನಿವಾಸ್ ಇವರ ಗೆಲುವಿಗೆ ದೃಷ್ಟಿಯಿಂದ ಜೆಡಿಎಸ್ ಇಲ್ಲಿ ತನ್ನ ಅಭ್ಯರ್ಥಿಗಳನ್ನು ನಿಯೋಜಿಸಿಲ್ಲ. 6 ಮತ್ತು 10ನೇ ವಾರ್ಡ್ನಲ್ಲೂ ಜೆಡಿಎಸ್ ಸ್ಪರ್ಧಿಸದಿರಲು ತೀರ್ಮಾನಿಸಿದ್ದು, ಚುನಾವಣೆ ಫಲಿತಾಂಶದ ನಂತರ ಬೆಳವಣಿಗೆಗಳ ಲೆಕ್ಕಾಚಾರದಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಜೆಡಿಎಸ್ ಈ ಬಾರಿ ನಗರಸಭೆಯ ಚುಕ್ಕಾಣಿ ಹಿಡಿಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂಬ ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಇದೆ ಮತ್ತು ಇಂಡಿಪೆಂಡೆಂಟ್ ಇದೆ, ಇಲ್ಲಿ ಎರಡೂ ಕಡೆ ನಾವು ಬಿಜೆಪಿ ಸಪೋರ್ಟ್ ಮಾಡೋ ಪ್ರಶ್ನೆ ಬರಲ್ಲ ಬಿಡಿ. ಇಂಡಿಪೆಂಡೆನ್ಸ್ ಇದಾರೆ ಎಲ್ಲ ಕಡೆ, ಕಾಂಗ್ರೆಸ್ ಇದೆ, ಅದನ್ನು ಕೊನೆಯಲ್ಲಿ ತಗೊಂಡಿರ್ತೀವಿ. ಎರಡರಲ್ಲಿ ಮಾತ್ರ ಕ್ಲಿಯರ್ ನಾವು, ಯಾಕಂದ್ರೆ ಅಲ್ಲೂ ಇಂಡಿಪೆಂಡೆಂಟ್ ಹಾಕಿರೋದು ಕಾಂಗ್ರೆಸ್ ಅಂತ ಹಾಕಿಲ್ಲ. ಇಲ್ಲಿ 11ನೇ ವಾರ್ಡಲ್ಲಿ ಶ್ರೀನಿವಾಸ್ ಎಸ್ಸಿ ಹಾಕಿದ್ದಾರೆ, ಅವರು ಇಂಡಿಪೆಂಡೆಂಟ್ ಹಾಕಿರೋದು ಕಾಂಗ್ರೆಸ್ ಅಂತ ಹಾಕಿಲ್ಲ. ಇಲ್ಲಿ ಕುರುಬ ಸಮಾಜದ ಹೆಣ್ಮಗಳು ಹಾಕಿದ್ದಾರೆ 2ನೇ 1ನೇ ವಾರ್ಡಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷ ಶಿವಸ್ವಾಮಿ, ಹರೀಶ್, ನಾಗರಾಜು, ಫೈರೋಜ್ ಖಾನ್, ಸೊಪ್ಪು ಗಣೇಶ್, ಯೋಗಾನಂದ್ ಇತರರು ಇದ್ದರು. ಪುರಸಭೆಗೆ ಟಿಕೆಟ್ ನೀಡಿದ ನಾಯಕರ ವರ್ತನೆಗೆ ಕುಣಿಗಲ್ನಲ್ಲಿ ಹಿರಿಯ ಕಾಂಗ್ರೆಸ್ಸಿಗರು ಅಸಮಾಧಾನ ಹೊರಹಾಕಿದ್ದಾರೆ.
ಕಾಂಗ್ರೆಸ್ ನಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಕಳೆದ 46 ವರ್ಷಗಳಿಂದ ಕಟ್ಟಾ ಕಾಂಗ್ರೆಸ್ ಬೆಂಬಲಿಗನಾಗಿ ಕುಣಿಗಲ್ ಪುರಸಭೆಗೆ ಮಾಜಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿ ಈ ಬಾರಿಯೂ ತಮ್ಮ ಮಗಳಿಗೆ ಟಿಕೆಟ್ ನೀಡುವಂತೆ ಒತ್ತಾಯ ಮಾಡಿದ ಕಾಂಗ್ರೆಸ್ನ ಕಟ್ಟಾಳು ರೆಹಮಾನ್ ಶರೀಫ್ ಅವರಿಗೆ ಕೈಪಾಳ್ಯ ಟಿಕೆಟ್ ನೀಡಿದೆ. ನಿರಾಕರಿಸಿದ್ದರಿಂದ ಬೇಸತ್ತ ಶರೀಫ್ ತಮ್ಮ ಬೆಂಬಲಿಗರೊಂದಿಗೆ ತಾಲೂಕು ಕಚೇರಿಗೆ ಆಗಮಿಸಿ ಕೆಲಕಾಲ ಶಾಸಕರ ಧೋರಣೆ ಖಂಡಿಸಿ ಪ್ರತಿಭಟಿಸಿ ಕಣ್ಣೀರು ಹಾಕಿದರು. ಇದನ್ನ ನೋಡಿದ ಅವರ ಬೆಂಬಲಿಗರು ಕೂಡ ಕಣ್ಣೀರು ಹಾಕಿ ಕೈವಷ್ಟರಿಗೆ ಇಡಿ ಶಾಪ್ ಹಾಕಿ 4 ವಾರ್ಡ್ಗಳಲ್ಲಿ ಪಕ್ಷೇತರ ಅಭ್ಯರ್ಥಿಗಳನ್ನು ಹಾಕಿ ಸೆಡ್ಡು ಹೊಡೆದಿದ್ದಾರೆ. 17ನೇ ವಾರ್ಡ್ನಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ರೆಹಮಾನ್ ಶರೀಫ್ ತಮ್ಮ ಮಗಳಿಗೆ ಟಿಕೆಟ್ ಕೊಡಿಸುವಂತೆ ಸಂಸದ ಶಾಸಕರ ಮೇಲೆ ಒತ್ತಡ ಹಾಕಿದ್ದರು. ಆದರೆ ಇತ್ತೀಚೆಗೆ ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಾಳ್ಯ ಸೇರಿದವರಿಗೆ ಟಿಕೆಟ್ ನೀಡಿದ್ದನ್ನು ಖಂಡಿಸಿ ರೆಹಮಾನ್ ಶರೀಫ್ ಕೈಪಾಳ್ಯದ ಮುಖಂಡರ ಧೋರಣೆ ಖಂಡಿಸಿ ಸುಮಾರು 300 ಹೆಚ್ಚು ಬೆಂಬಲಿಗರೊಂದಿಗೆ ತಾಲೂಕು ಕಚೇರಿಗೆ ಆಗಮಿಸಿ ಶಾಸಕರ ಧೋರಣೆ ಖಂಡಿಸಿ ಮಾತನಾಡುವಾಗ ಕಣ್ಣೀರು ಹಾಕಿದರಲ್ಲದೆ ಅಂದು ಕಾಂಗ್ರೆಸ್ ಬಾವುಟ ಹಿಡಿದವರನ್ನ ಹೊಡೆಯುತ್ತಿದ್ದ ಜೆಡಿಎಸ್ನವರಿಗೆ ಎಂದು ಟಿಕೆಟ್ ನೀಡಿದ್ದಾರೆ. ಇದು ವರಿಷ್ಠರ ನಡೆ ಎಂದು ಟೀಕಿಸಿದರು. 46 ವರ್ಷದಿಂದ ನಿಷ್ಠೆಯಿಂದ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದು ಹಲವಾರು ಸಂದರ್ಭದಲ್ಲಿ ಪಕ್ಷಾಂತರ ಮಾಡಿ ಅಧಿಕಾರ ನೀಡುತ್ತೇವೆ ಎಂದು ವಿರೋಧ ಪಕ್ಷದವರು ಕೇಳಿದರೂ ಅಧಿಕಾರ ಆಮಿಷಕ್ಕೆ ಬಲಿಯಾಗದೆ ಪಕ್ಷಕ್ಕೆ ನಿಷ್ಠೆಯಿಂದ ಸೇವೆ ಸಲ್ಲಿದ್ದಕ್ಕೆ ಕೈ ನಾಯಕರು ನಮಗೆ ದ್ರೋಹ ಮಾಡಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದರು. ಪಕ್ಷದಲ್ಲಿ 43 ವರ್ಷದ ಪಕ್ಷದಲ್ಲಿ 43 ವರ್ಷ ಶಿವಮೊಗ್ಗದಲ್ಲಿ ಪಕ್ಷಾಂತರ ಪಕ್ಷಕ್ಕಾಗಿ ನಾನು ದುಡ್ಡಿದ್ದೀನಿ. ಪಕ್ಷಕ್ಕಾಗಿ 43 ವರ್ಷದಲ್ಲಿ ಪಕ್ಷ ಚೇಂಜ್ ಮಾಡದೆ ನಾನು ದುಡ್ಡಿದ್ದೀನಿ. ಇದಕ್ಕೆ ಪ್ರತಿಫಲ ಲೇಡಿ ಆಗಿತ್ತು. ನನ್ನ ಮಗಳು ಹೋದ ಸಲ 7 ವೋಟಿಂದ ಸುತ್ತಿತ್ತು. ನಮ್ಮ ಮಗಳು ಡಬಲ್ ಗ್ರಾಜ್ಯುಯೇಟ್. ಅವರು ನಮ್ಮ ಇಷ್ಟವಂತರ ಏನರು ಮೊನ್ನೆ 5-6 ತಿಂಗಳ ಹಿಂದೆ ದಳದಿಂದ ಕಾಂಗ್ರೆಸ್ಗೆ ಬಂದವರಿಗೆ ಟಿಕೆಟ್ ಕೊಟ್ಟು 43 ವರ್ಷದಿಂದ ನನ್ನ ಗೆಳೆಯರಿಗೆ ಅನ್ಯಾಯ ಮಾಡಿರೋದು ಆ ನ್ಯಾಯ ಏನು ಅಂತ ತಾವು ಯೋಚನೆ ಮಾಡಬೇಕು. ಇಂದ ಇದ್ರೂ ನಮಗೆ ಸಂದೇಹ ಮಾಡವ್ರೆ. ಅದಕ್ಕೆ ಈ ನನ್ನ ಬಹಳ ಬೆಳ್ಕೊಂಡೆ. ಹೆಂಗ್ರು ಮಗಳು ಹೇಳ್ಕೊಂಡು ನನಗೆ ಬಿಡಲಿಲ್ಲ ಅಂತ ಕೈ ಮುಗಿದಿನಿ ಬೇಡ ಅಂತ ಇಲ್ಲ ನೀವು ಬರಲೇಬೇಕು ಅಂತ. ನಾನು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಬೇರೆ ಪಕ್ಷದಿಂದ ಇಲ್ಲ. ಇಂಡಿಪೆಂಡೆಂಟ್ ಆಗಿ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಮನೆ ಮನೆಗೆ. ಈ ಕೋಟೆಯಲ್ಲಿ 4 ವಾರ್ಡವೇ 4 ವಾರ್ಡಲ್ಲಿ ನಾವು ಸಬ್ಬಿದ್ದಿದ್ದಾರೆ. ನನಗೆ ಜನಗಳ ಬೆಂಬಲ ಐತೆ ಇಲ್ಲ. ಇನ್ನು ನಮ್ಮ ನಾಯಕರು ನೋಡಿ 14ನಲ್ಲಿ ಎಷ್ಟು ಕೊಡ್ತೀನಿ. ಈ ಮಧ್ಯೆ ರೆಹಮಾನ್ ಶರೀಫ್ ಬೆಂಬಲಿಗರು 15, 16, 17ನೇ ವಾರ್ಡ್ನಲ್ಲಿ ಪಕ್ಷೇತರವಾಗಿ ನಾಮಪತ್ರ ಸಲ್ಲಿಸಿ ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿದರು. ಮಾಗಡಿ ತಾಲೂಕು ಬೆಳಗುಂಬ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರ ಆಯ್ಕೆ ಮಾಡಲಾಯಿತು. ಮಾಗಡಿ ತಾಲೂಕಿನ ಬೆಳಗುಂಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗಾದಿಗೆ ಚುನಾವಣೆ ನಡೆದು ನೂತನ ಅಧ್ಯಕ್ಷೆಯಾಗಿ ಯಶೋಧ ಭೈರಪ್ಪ ಆಯ್ಕೆಯಾದರು. ಯಶೋಧ ಹೊನ್ನಪ್ಪ ಅವರಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಒಟ್ಟು 14 ಸದಸ್ಯ ಬಲವಿದ್ದ ಗ್ರಾಮ ಪಂಚಾಯತಿಯಲ್ಲಿ ಯಶೋಧ ಭೈರಪ್ಪ 9 ಮತ ಪಡೆದು ಶಾಸಕ ಎಚ್ಸಿ ಬಾಲಕೃಷ್ಣ ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಬೆಳಗುಂಬ ಪಂಚಾಯತಿ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಾಗಿತ್ತು. 14 ಜನ ಸದಸ್ಯ ಬಲ ಹೊಂದಿದ ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆ ನಿಮಿತ್ತ 14 ಸದಸ್ಯರು ಹಾಜರಾಗಿದ್ದರು. ಯಶೋಧ ಭೈರಪ್ಪ ಹಾಗೂ ಸುನೀತಾ ಚಿಕ್ಕಣ್ಣ ಇಬ್ಬರು ನಾಮಪತ್ರ ಸಲ್ಲಿಸಿದರು. ಅಂತಿಮವಾಗಿ 9 ಸದಸ್ಯರು ಯಶೋಧ ಭೈರಪ್ಪ ಪರ ಹಾಗೂ 4 ಸದಸ್ಯರು ಸುನೀತಾ ಚಿಕ್ಕಣ್ಣ ಪರ ಹಾಗೂ 1 ಸದಸ್ಯರ ಮತ ತಿರಸ್ಕೃತವಾಗಿತ್ತು. 9 ಮತ ಪಡೆದ ಯಶೋಧ ಭೈರಪ್ಪ ಅಧ್ಯಕ್ಷ ಸ್ಥಾನ ಅಲಂಕರಿಸಿದರು. ಈ ವೇಳೆ ನೂತನ ಅಧ್ಯಕ್ಷೆಯಾಗಿ ಯಶೋಧ ಭೈರಪ್ಪಗೆ ಮಾಜಿ ಶಾಸಕ ಬಾಲಕೃಷ್ಣ ಬೆಂಬಲಿಗರು ಹಾರ ತುರಾಯಿ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆ ಮಾಜಿ ಶಾಸಕ ಎಚ್ಸಿ ಬಾಲಕೃಷ್ಣ ನೂತನ ಅಧ್ಯಕ್ಷಗೆ ಹಾಗೂ ಮುಖಂಡರಿಗೆ ಶುಭ ಕೋರಿ ಮಾತನಾಡಿ ತಾಲೂಕಿಗೆ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ತಾರತಮ್ಯ ತೋರಿದ್ದು ಇಲ್ಲಿನ ಶಾಸಕರು ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಇಲ್ಲಿನ ಶಾಸಕರಿಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸೋಲಿಸುವುದಾಗಿ ಉತ್ತರ್ಣ ಪೌರುಷ ತೋರಿಸುತ್ತಿದ್ದಾರೆ. ಇತ್ತೀಚೆಗೆ ನಡೆದ ಬಮುಲ್ ಚುನಾವಣೆಯಲ್ಲಿ ಹಣಬಲ ಹೆಚ್ಚು ಕೆಲಸ ಮಾಡಿದೆ ಎಂಬ ಹೇಳಿಕೆ ನೀಡಿ ಹಾಲು ಒಕ್ಕೂಟದ ಅಧ್ಯಕ್ಷರು ತಲೆ ತಗ್ಗಿಸುವಂತಾಗಿದೆ. ಜೆಡಿಎಸ್ ಪಕ್ಷದಲ್ಲಿ ಹಳೆಯ ವ್ಯಕ್ತಿಗೆ ಅವಕಾಶ ಕೊಡದೆ ದುಡ್ಡಿದೆ ಎಂಬ ಅಹಂಕಾರದಿಂದ ತಮ್ಮ ವ್ಯಕ್ತಿಗೆ ಅವಕಾಶ ಕಲ್ಪಿಸಿ ಸೋತಿದ್ದಾರೆ. ಈಗ ಹಣಬಲ ಎಂದು ಪೌರುಷ ತೋರುತ್ತಿದ್ದಾರೆ. ಕ್ಷೇತ್ರದಲ್ಲಿ ಇದನ್ನೆಲ್ಲ ಬಿಟ್ಟು ಅಭಿವೃದ್ಧಿಗೆ ಮುಂದಾಗಬೇಕಿದೆ ಎಂದರು. ಜನ ವಿಶ್ವಾಸ ಯಾರಿರ್ತದೋ ಅವ್ರು ಓಟ್ ಹಾಕ್ತಾರ್ರಿ. ಅವೆಲ್ಲ ಬೆರಳೆಣಿಕೆಯಷ್ಟು ಮತ ಇರತಕ್ಕಂಥವು. ಯಾರ್ಯಾರು ವಿಶ್ವಾಸ ಉಳಿಸ್ಕೊಂಡಿರ್ತಾರೋ ಅವ್ರ ಕಡೆ ಓಟ್ ಹಾಕ್ತಾರ. ಇಲ್ಲಿನ ಶಾಸಕರು ಹೇಳಿದ್ದಾರೆ ಹಣಬಲ ಜಾಸ್ತಿ ಅರ್ಜಿರೋದ್ರಿಂದ ಆ ಕಡೆ ಒಲವು ತೋರಿದ್ದಾರೆ ಅಂತ. ಅಂದ್ರೆ ಅಧ್ಯಕ್ಷರುಗಳಿಗೆ ಅವಮಾನ ಮಾಡ್ದಂಗ ಆಯ್ತು ಅಷ್ಟೇ. ದುಡ್ಡಿಗೇನು ಮಾರಾಟ ಆಗವ್ರ ಅಧ್ಯಕ್ಷರುಗಳು ಅಧ್ಯಕ್ಷರುಗಳಿಗೆ ಅವಮಾನ ಮಾಡ್ದಂಗ ಆಯ್ತದ ಅಷ್ಟೇ. ದಯಮಾಡಿ ಇದ್ರಲ್ಲಿ ಅವ್ರಿಗೆ ಕ್ಷಮೆ ಯಾಚಿಸ್ಬೇಕು. ಅದನ್ನ
ಈ ವಿಚಾರವಾಗಿ ಅಧ್ಯಕ್ಷಗಳೆಲ್ಲ ಅವ್ರ ಜೊತೆ 41 ಜನ ಹೋಗಿದ್ರಪ್ಪ, ನಮ್ಮ ಜೊತೆ 61 ಜನ ಬಂದಿದ್ರು. ನಮ್ಮ ವಿಶ್ವಾಸ ಇರೋದಕ್ಕೆ ನಮ್ಮ ಜೊತೆ ಬಂದರು, ಅವ್ರ ಜೊತೆ ವಿಶ್ವಾಸ ಇರೋಷ್ಟು ಅಷ್ಟು ಅವ್ರ ಜೊತೆ ಹೋಗಿದ್ರು. ರಾಜಕಾರಣ ಅದು ಅದ್ಬಿಟ್ಟು ಮಾರಾಟಕ್ಕೆ ಹೋಗ್ಬಿಟ್ಟವ್ರೆ ಅಂತಂದರೆ ಆಯ್ತಪ್ಪ, ಈ ಅಳಬನ್ ಸೀಟ್ ಕೊಡ್ಬೇಕಾಯ್ತು, ಅವ್ರು ಹೊಸ್ಬನ್ಗೆ ಯಾಕೆ ಕೊಟ್ಟರು ಸೀಟಾ, ಅವನ್ ತಾವು ದುಡ್ಡಿಲ್ಲ ಅಂತಾನಾ ಅಳಬಂತಾವೋ? ಓ ಸರ್, ಇವ್ರ ಏಜೆಂಟಾಗಿ ಕೂತಿದ್ರು ಅಳಬನ್ಗೆ, ಈ ಸರಿ ಮಾಡ್ಬೋದಾಗಿತ್ತಲ್ಲ ದುಡ್ಡು ಹಾಕೊಂಡು ಇವ್ರೇನೆ ಅವನ್ನ ಅಳಬನ್ನೇನು ಗೆಲ್ಸ್ಕೋಬೋದಾಯ್ತು? ಹೊಸ್ಬನ್ ತಾವು ದುಡ್ಡದೇ ಈ ಒಕ್ಕಲು ಸಂಘದಲ್ಲಿ ಬಿ ಡಿ ಸಿ ಬ್ಯಾಂಕಲ್ಲಿ ಮುಂಡಾಯಿಸವನೇ ಖರ್ಚು ಮಾಡ್ತಾನೆ ಅಂತ ಕೊಟ್ರ ಹೊಸ್ಬನ್ಗೆ. ಪಿಡಿಒ ರಾಜಣ್ಣ, ಕಾರ್ಯದರ್ಶಿ ರಮೇಶ್, ಉಪಾಧ್ಯಕ್ಷ ಲಲಿತಮ್ಮ, ಸದಸ್ಯರಾದ ಇಂದ್ರಮ್ಮ, ಗೋವಿಂದಮ್ಮ, ಚಂದ್ರಕಲಾ ಇತರರು ಇದ್ದರು. ಮಾಜಿ ಶಾಸಕ ಬಾಲಕೃಷ್ಣ ಅವರು ಹಾಲಿ ಶಾಸಕ ಮಂಜುನಾಥ್ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆ ನೀಡದಿರಲಿ ಎಂದು ಮಾಗಡಿಯಲ್ಲಿ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಮಾಜಿ ಶಾಸಕ ಕೆಸಿ ಬಾಲಕೃಷ್ಣ ಹಾಲಿ ಶಾಸಕ ಎ ಮಂಜುನಾಥ್ ಬಗ್ಗೆ ಹೇಳುತ್ತಿರುವ ಅವಹೇಳನಕಾರಿ ಹೇಳಿಕೆಗಳನ್ನು ಕೂಡಲೇ ನಿಲ್ಲಿಸಬೇಕು ಎಂದು ಮಾಗಡಿ ತಾಲೂಕು ಜೆಡಿಎಸ್ ಭವನದಲ್ಲಿ ಜೆಡಿಎಸ್ ಮುಖಂಡರು ಎಚ್ಚರಿಕೆ ನೀಡಿದ್ರು. ಇತ್ತೀಚೆಗೆ ನಡೆದ ಬಮ್ಮುಲ್ ಚುನಾವಣೆಗೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಹಾಲಿ ಶಾಸಕ ಎ ಮಂಜುನಾಥ್ ಬಗ್ಗೆ ಹೇಳುತ್ತಿರುವ ಹೇಳಿಕೆಗಳನ್ನು ಕೂಡಲೇ ನಿಲ್ಲಿಸಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜೆಡಿಎಸ್ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಅಂಡಯ್ಯ ಹಳ್ಳಿ ರಂಗಸ್ವಾಮಯ್ಯ ಮಾತನಾಡಿ, ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ತಮ್ಮ ಶಾಸಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು ಸರಿಯಲ್ಲ. ತಾಲೂಕಿನ ಜೆಡಿಎಸ್ ಮುಖಂಡರೆಲ್ಲರೂ ಒಗ್ಗೂಡಿ ಮೈತ್ರಿ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಿದ್ದಾರೆ. ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಶಾಸಕರಾದ ಮಂಜುನಾಥ್ ಮಾತಿಗೆ ಬೆಲೆ ಕೊಟ್ಟು ಡಿಕೆ ಸುರೇಶ್ ಅವರನ್ನು ಒಕ್ಕೊರಲಿನಿಂದ ಬೆಂಬಲಿಸಿದ್ದಾವೆ. ಈಗ ಬೊಮ್ಮನ್ ಚುನಾವಣೆಯಲ್ಲಿ ಅವರ ಅಭ್ಯರ್ಥಿಗಳು ಗೆದ್ದ ಮೇಲೆ ತಾಲೂಕಿನಲ್ಲಿ ನಮ್ಮ ಶಾಸಕರ ಬಗ್ಗೆ ಕಂಡ ಕಂಡಲ್ಲಿ ಹೇಳಿಕೆ ನೀಡುವುದು ನಿಲ್ಲಿಸಬೇಕು ಎಂದರು. ಎರಡು ಯಾವ್ದು ಕೊಟ್ಟಿಲ್ಲ ಅಂತ ಇವರು ಗಲಾಟೆ ಮಾಡವ್ರೆ. ಯಾಕೆ ನಮಗೆ ಎರಡೆರಡು ಬಂದ ಎಲ್ಲಾಕ್ಕೂ ನಕ್ಕ ಬಂದವೆ, ನಮ್ಗೆ ಎರಡು ಯಾಕೆ ಕೊಟ್ಟಿದ್ರೆ ಅಂತ ಗಲಾಟೆ ಮಾಡಿದ್ರು. ಮೊನ್ನೆ ಬರ್ತವೆ ಇನ್ನು ಆರು ಬರ್ತವೆ ಇವಾಗ ಇಲ್ಲ ಅಂತ ಹೇಳ. ಆಮೇಲೆ ಇವ್ರು ಹೇಳ್ತಾರಲ್ಲ ವಿಧಾನಸೌಧಕ್ಕೆ ಹೋಗಿ ಉಗುರಾಪುರ ಚತುರ್ಥಿ ಅಂತಾನ ಸಮಯ 9 ತಿಂಗಳಿಂದ ಮಾಗಡಿ ತಾಲೂಕಿಗೆ ಕಮ್ಮಿ ಕಮ್ಮಿ ಹೆಜ್ಜೆ ಇಡ್ತಾ ಇರೋದು ವಿಧಾನಸೌಧದಲ್ಲಿ. ಅಕ್ಕಿಯ ಹಳ್ಳಿಗೆ ಗೊತ್ತಾ ಇಲ್ಲ ಯಾಕೆ ಹೇಳಿ ಅವ್ರು ನೋಡ್ಕೋಬೇಕು. ಹಿಂದಿರುಗಿ 3,126 ಕೋಟಿಯ ನೋಡ್ಕೋಬೇಕು ಅವ್ರು ಹಿಂದಿರುಗಿ. 3,126 ಕೋಟಿ ದುಡ್ಡದಲ್ಲ ತಂದವರಲ್ಲ, ಯಾರಿಗೋಸ್ಕರ? ಏನ್ ಮಂಜಣ್ಣ ಮನೆಗೆ ತಂದವರ ಅಲ್ಲ ಸ್ವಾಮಿ. ಇಂದು ಕೆಲಸ ಕಾರ್ಯಗಳು ಅಲ್ಲೇ ಇಂದು ಅವರವು ಒಂದು ಮಾಡಕ್ಕಾಗಿಲ್ಲ. ಇವತ್ತು ಯಾಕೆ ಎಂಎಲ್ಎ ಮೇಲೆ ಇಷ್ಟೊಂದು ಇದು? 9 ತಿಂಗಳಾಗತ್ತಪ್ಪ ಬಂದದು. ತಾಲೂಕು ಜೆಡಿಎಸ್ ಅಧ್ಯಕ್ಷ ಪೊಲೀಸ್ ರಾಮಣ್ಣ ಮಾತನಾಡಿ, ಕಳೆದ ಲೋಕಸಭಾ ಚುನಾವಣೆಯ ರೀತಿ ಮೈತ್ರಿ ಸಲುವಾಗಿ ಬೊಮ್ಮಲ್ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಸೋತಿರಬಹುದು. ಅಣ್ಣ ಅಮಿಷ ಒಡ್ಡಿ ಬೊಮ್ಮಲ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿರುವುದು ತಾಲೂಕಿನ ಜನತೆಗೆ ಗೊತ್ತಿದೆ ಎಂದರು. ವಿಚಾರದಲ್ಲಿ ನಮ್ಮ ಅಭ್ಯರ್ಥಿಗಳು ಯಾಕೆ ಸೋತರು ಅವರಿಗೆ ಧನ್ಯವಾದವನ್ನು ಹೇಳಬೇಕು ಅಂತ ಹೇಳ್ಬಿಟ್ಟು ಅಂತ ಎಂಎಲ್ಎ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಾಗ ವಿರೋಧಿಗಳು ಸ್ವಲ್ಪ ಹಣಬಲದಿಂದ ನಮ್ಮ ಅಭ್ಯರ್ಥಿಗಳು ಸೋಲಕ್ಕೆ ಕಾರಣ ಆಯಿತು. ನಮಗೆ ತಡವಾಗಿ ಹೊಂದಾಣಿಕೆ ಆಗ್ಬೋದು ಅಭ್ಯರ್ಥಿಗಳು, ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಒಂದು ಹೊಂದಾಣಿಕೆ ಮೈತ್ರಿ ಆಗ್ಬೋದು ಅಂತ ಹೇಳ್ಬಿಟ್ಟು ಕಾದು ನಿಧಾನವಾಗಿದ್ದರಿಂದ ನಮ್ಮ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡೋದು ತಡವಾಯಿತು. ಅದರಿಂದ ಸ್ವಲ್ಪ ನಮಗೆ ತೊಂದರೆ ಆಯಿತು, ನೋವು ಆಯಿತು. ಅದ್ರ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದು ಮಾತಾಡಬೇಕು, ಹಣದ ಹೊಳೆ ಹರಿದಿದೆ ಅಂತ ಹೇಳ್ಬಿಟ್ಟು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಕ್ಕೆ ಅವ್ರ ವಿರೋಧಿಗಳೇನಂತ ಹೇಳಿದರೆ ಚುನಾವಣೆಯಲ್ಲಿ ಗೆದ್ದಂಥ ಅಭ್ಯರ್ಥಿಗಳು ಮತ್ತು ಅವ್ರ ಅನುಯಾಯಿಗಳು ಹಣದ ಹೊಳೆ ಹರಿಸಿದ್ರೆ ಅಂತ ಹೇಳ್ಬಿಟ್ಟು ಅಂತ ಅಧ್ಯಕ್ಷಗಳಿಗೆ ಅವಮಾನ ಮಾಡಿದರೆ ದುಡ್ಡು ತಗೊಂಡವ್ರ ಅಧ್ಯಕ್ಷರುಗಳು ಅಂತ ಹೇಳಿದರೆ ಕ್ಷಮೆ ಯಾಚಿಸಬೇಕು ಎಂಎಲ್ಎರು ಅಂತ ಹೇಳ್ಬಿಟ್ಟು ಅಂತ ಹೇಳಿರೋದ್ರ ಬಗ್ಗೆ ಇವತ್ತು ಪ್ರಶ್ನೆಗಾಗುವಂತೆ ಕರೆದಿದ್ದೆ. ತಾಲೂಕು ಪಂಚಾಯಿತಿ ಸದಸ್ಯ ನರಸಿಂಹಮೂರ್ತಿ, ಗುಡ್ಡೆಗೌಡ, ಬೋರ್ವೆಲ್ ನರಸಿಂಹಮೂರ್ತಿ ಇತರರು ಇದ್ದರು. ಚಿಂತಾಮಣಿಯಲ್ಲಿ ಗಾಳಿಮಳೆಗೆ ಹಲವಾರು ಮನೆಗಳ ಮೇಲ್ಛಾವಣಿ ಹರಿಹೋಗಿವೆ. ಚಿಂತಾಮಣಿ ನಗರದಲ್ಲಿ ಶುಕ್ರವಾರ ಬಿರುಗಾಳಿ ಸಮೇತ ಸುರಿದ ಭಾರೀ ಮಳೆಯಿಂದಾಗಿ ಹಲವಾರು ಮನೆಗಳ ಮೇಲ್ಛಾವಣಿ ಹಾರಿಹೋಗಿ ಅಪಾರ ನಷ್ಟ ಸಂಭವಿಸಿದೆ. ಇಲ್ಲಿನ ಟಿಪ್ಪು ನಗರದ ಸಣ್ಣ ಪುಟ್ಟ ಮನೆಗಳ ಮೇಲ್ಛಾವಣಿ ಬಿದ್ದು ಹೋಗಿವೆ ಮತ್ತು ನಗರದ ಹಲವಾರು ಕಡೆಗಳಲ್ಲಿ ಇಂತಹದೇ ಘಟನೆ ನಡೆದು ಜನರು ಪರದಾಡುವಂತಾಗಿದೆ. ನಗರದ ಚೇಳೂರು ರಸ್ತೆಯಲ್ಲಿರುವ ರೈಲ್ವೆ ಬ್ರಿಡ್ಜ್ ಕೆಳಭಾಗದಲ್ಲಿ ಮಳೆ ನೀರು ನಿಂತು ವಾಹನಗಳಿಗೆ ತೊಂದರೆ ಉಂಟಾಯಿತು. ಕೆಲವು ಬೀದಿಗಳಲ್ಲಿ ಮರಗಳು ಬಿದ್ದು ಸಂಚಾರಕ್ಕೆ ತೀವ್ರ ತೊಂದರೆಯಾಯಿತು. ಮಾಗಡಿ ಪಟ್ಟಣದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು.
ಮಾಗಡಿ ಪಟ್ಟಣದ ಕೆಂಪೇಗೌಡ ನಗರದಲ್ಲಿನ ಗದ್ದೆ ಬಯಲಿನಲ್ಲಿ ಸ್ಥಾಪಿತವಾಗಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ದೇವಾಲಯದ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಯಂತಿ ಆಚರಣೆ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮ ಜರುಗಿತು. ನೂರಾರು ಭಕ್ತರು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ದೇವಾಲಯದ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ನರಸೀಗೌಡ, ಪಟ್ಟಣದ ಗದ್ದೆ ಬಯಲಿನ ಲಕ್ಷ್ಮೀ ನರಸಿಂಹ ಸ್ವಾಮಿಯು ಪುರಾತನ ಕಾಲದಿಂದಲೂ ಅಂದರೆ ಮಾಗಡಿ ಕೆಂಪೇಗೌಡರ ಆಳ್ವಿಕೆಯಿಂದಲೂ ಪ್ರಸಿದ್ದಿ ಹೊಂದಿದ್ದು ಇಲ್ಲಿನ ದೇವಾಲಯಕ್ಕೆ ರಾಜಕೀಯ ಮುಖಂಡರಿಂದ ಹಿಡಿದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಲಕ್ಷ್ಮೀ ನರಸಿಂಹ ಸ್ವಾಮಿಯ ಜಯಂತ್ಯೋತ್ಸವದ ಅಂಗವಾಗಿ ವಿಶೇಷ ಅಲಂಕಾರ, ಕ್ಷೀರಾಭಿಷೇಕ, ಹೋಮಹವನ ನಡೆಸಿ ಬಂದಂತಹ ನೂರಾರು ಭಕ್ತಾದಿಗಳಿಗೆ ಟ್ರಸ್ಟ್ ವತಿಯಿಂದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗುವುದು. ಸರ್ವರಿಗೂ ಭಗವಂತ ಒಳಿತು ಮಾಡಲಿ ಎಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ನರಸೀಗೌಡ ತಿಳಿಸಿದರು. ಈ ದೇವಸ್ಥಾನದ ವಿಶೇಷ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಈ ಕ್ಷೇತ್ರ ಬಹಳ ಪುಣ್ಯಕ್ಷೇತ್ರ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈ ಕ್ಷೇತ್ರದ ಒಂದು ಮಹಿಮೆ ಏನಪ್ಪ ಅಂದ್ರೆ, ಹಿಂದೆ ನಾಡಪ್ರಭು ಕೆಂಪೇಗೌಡರು ಈ ಜಾಗದಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಈ ಜಾಗದಲ್ಲಿ ಬಿಸಿಲಿನಲ್ಲಿ ಬಾಳೆಗಿಡದ ನೆರಳಿನ ಸಹಾಯದಲ್ಲಿ ಮಲಗಿದ್ದಂಥ ಸಂದರ್ಭದಲ್ಲಿ ಬಾಳೆಯ ನೆರಳು ಮುಂದೆ ಹೋದಂಥ ಸಂದರ್ಭ ಏಳೆಡೆ ಸರ್ಪ ಸಹ ಬಂದು ಅವರ ನೆರಳನ್ನು ನೀಡಿತ್ತು ಅಂತಕ್ಕಂಥ ಒಂದು ಪ್ರತೀತಿ ಈ ಸ್ಥಳದಲ್ಲಿದೆ. ಆ ಇದರಿಂದ ಈ ಕ್ಷೇತ್ರ ಇಷ್ಟು ಅಲ್ಪ ಸಮಯದಲ್ಲಿ ಇಷ್ಟು ಪ್ರಬುದ್ಧಮಾನವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಜಯಂತ್ಯೋತ್ಸವದ ಅಂಗವಾಗಿ ನರಸಿಂಹ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಹೋಮ ಹವನ, ಕ್ಷೀರಾಭಿಷೇಕ, ಪೂಜಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಮಾಜಿ ಶಾಸಕ ಬಾಲಕೃಷ್ಣ, ಹಾಲಿ ಶಾಸಕ ಎ ಮಂಜುನಾಥ, ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಕೃಷ್ಣಮೂರ್ತಿ ಇನ್ನಿತರರು ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.